ವಿದ್ಯಾರ್ಥಿಗಳೇ, ಇವತ್ತು ಈ ತ್ರಿಕೋನಮಿತಿ ಅನುಪಾತಗಳ ಅನ್ವಯಗಳ ಅಧ್ಯಾಯದಿಂದ ಒಂದು ಸಮಸ್ಯೆಯನ್ನು ತೆಗೆದುಕೊಂಡಿದ್ದೇನೆ ನಿಮ್ಮೊಂದಿಗೆ ಚರ್ಚಿಸೋದಕ್ಕೆ. ಸಮಸ್ಯೆಯನ್ನು ಒಮ್ಮೆ ಓದ್ಬಿಡೋಣ. ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ ಎರಡು ಜಾರುಬಂಡೆಗಳನ್ನು ಸ್ಥಾಪಿಸಲು ಯೋಜಿಸಿರುತ್ತಾರೆ. ಇಲ್ಲಿ ಜಾರುಬಂಡೆಗೆ ಬೇಕಾದಂಥ ಸೂಕ್ತವಾದಂಥ ಚಿತ್ರ ಇಲ್ಲಿ ಬರೆಯಲಾಗಿದೆ. 5 ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು 1 ಮೀಟರ್ ಎತ್ತರ ಮತ್ತು ನೆಲಕ್ಕೆ 30 ಡಿಗ್ರಿ ಓರೆ ಕೋನ ಉಂಟಾಗುವಂತೆ, 1.5 ಮೀಟರ್ ಎತ್ತರ ಮತ್ತು ನೆಲದೊಂದಿಗೆ 30 ಡಿಗ್ರಿ ಓರೆ ಕೋನ, ಹಾಗೂ ಹಿರಿಯ ಮಕ್ಕಳಿಗೆ ಜಾರುಬಂಡೆ ಸುಮಾರು 3 ಮೀಟರ್ ಎತ್ತರ ಹಾಗೂ ನೆಲಕ್ಕೆ 60 ಡಿಗ್ರಿ ಓರೆಯಾಗಿರುವಂತೆ ಸ್ಥಾಪಿಸಲು ಇಷ್ಟಪಡುತ್ತಾರೆ. ಸೊ ಸ್ವಲ್ಪ ವಯಸ್ಸಿನಲ್ಲಿ ಹಿರಿಯ ಮಕ್ಕಳಿಗೆ 3 ಮೀಟರ್ ಎತ್ತರ ಮತ್ತು ನೆಲದೊಂದಿಗೆ 60 ಡಿಗ್ರಿ ಕೋನ ಓರೆಯಾಗಿರುವಂತೆ ಜಾರುಬಂಡೆಗಳನ್ನು ಸ್ಥಾಪಿಸಲು ಇಷ್ಟಪಡುತ್ತಾರೆ. ಹಾಗಾದರೆ ಎರಡೂ ಸಂದರ್ಭಗಳಲ್ಲಿ ಜಾರುಬಂಡೆ ಉದ್ದ ಎಷ್ಟಿರಬೇಕು ಅನ್ನುವಂಥ ಪ್ರಶ್ನೆ ಇದೆ. ಈ ಎರಡೂ ಜಾರುಬಂಡೆಗೆ ಬೇಕಾದಂಥ ಚಿತ್ರಗಳಲ್ಲಿ ನೋಡಿದರೆ ಇಲ್ಲಿ ಲಂಬಕೋನಗಳನ್ನು ನಾವು ಗುರುತಿಸ್ತೀವಿ. ನೆಲ ಮತ್ತು ಆ ಜಾರುಬಂಡೆಯ ಎತ್ತರಕ್ಕೆ ಬೇಕಾದಂತಹ ಇದರಲ್ಲಿ ಸ್ತಂಭದಲ್ಲಿ ಎತ್ತರ 3 ಮೀಟರ್ ಮತ್ತು ಜಾರುಬಂಡೆ ನೆಲದೊಂದಿಗೆ ಉಂಟು ಮಾಡಬೇಕಾದಂಥ ಕೋನ 60 ಡಿಗ್ರಿ. ನಾವು ಕಂಡುಹಿಡಬೇಕಾಗಿರೋದು ಜಾರುಬಂಡೆಯ ಉದ್ದ. ಸೊ ಈ ಕೋನದೊಂದಿಗೆ ನಾವು ಸಂಬಂಧ ಕಲ್ಪಿಸಬೇಕಾದ್ರೆ ಕೋನದ ಎದುರುಗಡೆ ಮತ್ತು ಈ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ, ಕೋನದ ಅಭಿಮುಖ ಬಾಹು ಎದುರುಗಡೆ ಇರುವಂತಹ ಎತ್ತರ, ಅಭಿಮುಖ ಬಾಹು ಮತ್ತು ವಿಕರ್ಣ. ಈ ಚಿತ್ರದಲ್ಲಿಯೂ ಕೂಡ ಕೋನದ ಎದುರುಗಡೆ ಅಭಿಮುಖ ಬಾಹು, ಈ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ, ಜಾರುಬಂಡೆ ಉದ್ದವನ್ನು ನಾವು ಕಂಡುಹಿಡಬೇಕು. ಸೊ ಅಭಿಮುಖ ಬಾಹು ಬೈ ವಿಕರ್ಣ, ಈ ತ್ರಿಕೋನಮಿತಿ ಅನುಪಾತವನ್ನು ಎರಡೂ ಸಂದರ್ಭಗಳಲ್ಲಿ ನಾವು ಬಳಸಬೇಕಾಗ್ತದೆ. ಸೊ ಅಭಿಮುಖ ಬಾಹು ಬೈ ವಿಕರ್ಣ ನಿಮಗೆ ಗೊತ್ತಿದೆ, ಸೈನ್ ಟೀಟಾ. ಸೊ ಇಲ್ಲಿ ಸೈನ್ 60 ಡಿಗ್ರೀಸನ್ನು ಬಳಸ್ತೀವಿ, ಇಲ್ಲಿ ಸೈನ್ 30 ಡಿಗ್ರೀಸನ್ನು ಬಳಸ್ತೀವಿ. ನೋಡೋಣ, ಬನ್ನಿ ಇಲ್ಲಿ ನೋಡಿ. ಸೈನ್ 60 ಡಿಗ್ರೀಸ್ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ, ಅಭಿಮುಖ ಬಾಹು ಬೈ ವಿಕರ್ಣ, ಜಾರುಬಂಡೆ ಉದ್ದ ಕಂಡುಹಿಡಬೇಕಾಗಿದೆ. ಸೈನ್ 30 ಡಿಗ್ರೀಸ್ ಇಲ್ಲಿ ನೋಡಿ, ಅಭಿಮುಖ ಬಾಹು ಬೈ ವಿಕರ್ಣ, ಜಾರುಬಂಡೆ ಕ್ಯೂ ಆರ್ ಉದ್ದ ಕಂಡುಹಿಡಿಬೇಕಾಗಿದೆ. ಸೊ ಅದಕ್ಕೆ ಬೆಲೆಗಳನ್ನು ಆದೇಶಿಸಿಬಿಡೋಣ. ಸೈನ್ 60 ಡಿಗ್ರೀಸ್ನ ಬೆಲೆ ವರ್ಗಮೂಲ 3/2. ಸೊ ವರ್ಗಮೂಲ 3/2 ಇಸ್ ಈಕ್ವಲ್ ಟು ಎ ಬಿ ಅಂತಂದರೆ ಈ ಜಾರುಬಂಡೆ ಎತ್ತರ 3 ಮೀಟರ್ ಭಾಗಿಲೆ ಬಿ ಸಿ ನಾವು ಕಂಡುಹಿಡಿಬೇಕಾಗಿರುವಂಥದ್ದು. ಇಲ್ಲಿ ಕೂಡ ಅಂಥದ್ದೇ ಲೆಕ್ಕಾಚಾರ ಇದೆ. ಸೈನ್ 30 ಡಿಗ್ರೀಸ್ ಅಂತಂದರೆ 1/2 ಇಸ್ ಈಕ್ವಲ್ ಟು ಪಿ ಕ್ಯೂ ಜಾರುಬಂಡೆ ಎತ್ತರ 1.5 ಮೀಟರ್ ಭಾಗಿಲೆ ಜಾರುಬಂಡೆ ಉದ್ದವನ್ನು ಕ್ಯೂ ಆರನ್ನು ಕಂಡುಹಿಡಿಬೇಕಾಗಿರೋದ್ರಿಂದ ಅದನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ಳೋಣ, ಕ್ಯೂ ಆರ್. ನೋಡಿ ಈಗ ಮುಂದೆ ಸುಲಭೀಕರಣ ಯಾವ ರೀತಿ ಆಗ್ತದೆ. ಸೊ ಬಿ ಸಿಯನ್ನು ಈ ಕಡೆ ಓರೆ ಗುಣಾಕಾರ ಮಾಡೋಣ. ಸೊ ಬಿ ಸಿ ಇಸ್ ಈಕ್ವಲ್ ಟು ಎರಡನ್ನು ಈ ಕಡೆ ಗುಣಿಸಿದರೆ 6, ವರ್ಗಮೂಲ 3 ಈ ಕಡೆ ಓರೆ ಗುಣಿಸಿ ಕೆಳಗಡೆ ವರ್ಗಮೂಲ 3 ಮೀಟರ್. ಸೊ ಬಿ ಸಿಯ ಉದ್ದ 6/3 ಮೀಟರ್. ಕ್ಯೂ ಆರನ್ನು ಈ ಕಡೆ ಓರೆ ಗುಣಾಕಾರ ಮಾಡೋಣ, ಕ್ಯೂ ಆರ್ ಇಸ್ ಈಕ್ವಲ್ ಟು ಎರಡನ್ನು ಈ ಕಡೆ ಮೇಲೆ ಗುಣಿಸಿದರೆ ಕ್ಯೂ ಆರ್ 1 ಕ್ಯೂ ಆರ್ ಆಯಿತು, 2 × 1.5. ಸೊ 1.5 × 2 3 ಮೀಟರ್. ಸೊ ಬಿ ಸಿಯ ಉದ್ದ 6/3 ಮೀಟರ್, ಕ್ಯೂ ಆರ್ನ ಉದ್ದ 3 ಮೀಟರ್. ಈ ರೀತಿ ಜಾರುಬಂಡೆ ಉದ್ದಗಳನ್ನು ನಾವು ಕಂಡುಕೊಳ್ಳೋದು ಸಾಧ್ಯವಾಗ್ತದೆ. ಈ ಕೆಳಗಡೆ ವರ್ಗಮೂಲ 3 ಇರೋದನ್ನು ನಾವು ಛೇದವನ್ನು ಅಕರ್ಣೀಕರಿಸಿ ಸುಲಭೀಕರಣ ಕೂಡ ಮಾಡ್ಕೋಬಹುದು, ಇಲ್ಲಿ ನಿಮಗೆ ತೋರಿಸಿರ್ತೀನಿ. ಸೊ ಬಿ ಸಿಯನ್ನು ಇನ್ನೂ ಸುಧಾರಿತ ರೂಪದಲ್ಲಿ ನಾವು ಪ್ರಸ್ತುತಪಡಿಸ್ಬೋದು. 6/(√3) ಗುಣಿಲೆ ವರ್ಗಮೂಲ 3/(√3) ಇದರ ಅಕರ್ಣೀಕಾರಕವನ್ನು ಬಳಸಿ. ಸೊ ಮೇಲಿನ ಭಾಗ 6/√3, ಕೆಳಗಡೆ ವರ್ಗಮೂಲ 3 × √3 ಅಂದರೆ ವರ್ಗಮೂಲದ ಅಡಿಯಲ್ಲಿ 3 × 3 = 9, ವರ್ಗಮೂಲ 9 ಅಂತಂದರೆ 3. ಸೊ 6/1 = 6/2, ಸೊ 2/√3 meter. ಈ ರೀತಿ ಕೂಡ ಈ ಬಿ ಸಿಯನ್ನು ಸುಧಾರಿತ ರೂಪದಲ್ಲಿ ನಾವು ಪ್ರಸ್ತುತಪಡಿಸಬಹುದು.
ಇಲ್ಲಿವರೆಗೆ ಈ ಸಮಸ್ಯೆಯ ಪರಿಹಾರವನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.